ಬಿಜೆಪಿಯವರು ಪ್ರತಿಯೊಂದು ವಿಷಯದಲ್ಲಿ ರಾಜಕೀಯ ತರ್ತಾರೆ, ಪ್ರತಿಯೊಂದು ವಿಷಯದಲ್ಲಿ ಕೋಮು ಭಾವನೆ ಕೆಳಿಸುವಂತ ಒಂದು ಕೆಲಸ ಮಾಡ್ತಾರೆ. ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಕೊಟ್ಟಂತವರು ಯೇಸು ಕ್ರೈಸ್ತರು. ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಪ್ರತಿಯೊಂದು ಯಾವತ್ತಿಗೂ ಹೇಳ್ತಾನೆ ಬಂದಿದ್ದೇವೆ. ಅದರಲ್ಲಿ ಎಲ್ಲರಿಗೂ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಇದೆ, ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅದರಲ್ಲಿ ಒಂದೇ ಧರ್ಮವನ್ನು ಗುರಿಯನ್ನಾಗಿಟ್ಟುಕೊಂಡು ಇವತ್ತು ಬಿಜೆಪಿಯವರು ಏನು ಇವತ್ತು ಧಾರ್ಮಿಕ ಸದ್ಭಾವನೆ ಕೆರಳಿಸುವಂಥದ್ದು, ಆ ಸದ್ಭಾವನೆ ಇವತ್ತಿನ ದಿವಸ ಮುರಿಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ಖಂಡನೀಯವಾಗಿದೆ. ನೋಡಿ, ಸಿ ಟಿ ರವಿ ಅವರು ಧಾರ್ಮಿಕ ಭಾವನೆ ಒಬ್ಬ ಮಂತ್ರಿಯಾಗಿ ಒಂದು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಮಾಡಿ ಇವತ್ತು ಅವರೇನು ಹೇಳಿಕೆಗಳನ್ನು ಕೊಡ್ತಾರೆ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇಂಥವರು ಮಂತ್ರಿ ಆಗಿರ್ಬೇಕಾ ಅಂತ ಹೇಳಿ ಅದನ್ನು ನಾನು ಖಂಡಿಸ್ತೇನೆ. ನೋಡಿ, ಸಿ ಟಿ ರವಿ ಅವರು ಧಾರ್ಮಿಕ ಡೇ ಇವತ್ತು ಇವರಿಗೆ ರಾಜಕೀಯದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ. ಇವರು ಇಂಥವ್ರು ರಾಜಕೀಯದಲ್ಲಿ ಇರಲೇಬಾರದು. ಇವರು ದೇಶದ ಏಕತೆ ಹಾಗೂ ಅಖಂಡತೆಗೆ ಮಾರಕಪ್ರಾಯವಾದಂಥವರು. ಹೀಗಾಗಿ ಇಂಥವ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಇದು ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ. ಇಡೀ